ಪ್ರವಾಸ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರವಾಸವನ್ನು ಮಾಡ್ತಾಯಿರ್ತೀರಿ. ಆದರೆ ಆ ಪ್ರವಾಸದ ನೆನಪುಗಳು ಅತ್ಯಮೂಲ್ಯವಾಗಿ ಜೀವನದ ಪರ್ಯಂತ ಉಳಿದುಕೊಳ್ಬೇಕಂತ ಹೇಳಿದ್ರೆ ನಾವು ಹೋದಂತಹ ಸ್ಥಳ ಅದ್ಭುತವಾಗಿರಬೇಕು, ಅಥವಾ ಆ ಸ್ಥಳದಲ್ಲಿರ್ತಕ್ಕಂತಹ ರಹಸ್ಯ ಮಾಹಿತಿಗಳು ಏನಾಗಿರ್ಬೇಕಂದ್ರೆ ನಮಗೆ ಆ ಮೊದಲ ಬಾರಿಗೆ ಏನಂದರೆ ತಿಳಿದಿರಬೇಕು. ಅಂತಹ ಸ್ಥಳಗಳು ಏನಾಗ್ತಾವೆ ಅಂತೇಳಿದ್ರೆ ಆ ಜೀವನದ ಕೊನೆಯವರೆಗೂ ಏನಂದರೆ ನೆನಪಿನಲ್ಲಿ ಉಳಿಯುತ್ತೆ. ಆ ಕಾರಣಕ್ಕಾಗಿ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತಕ್ಕಂತಹ ಈ ಒಂದು ಗಾದೆ ಮಾತಿನ ಅರ್ಥ ಅದ್ಭುತ ಅಂತೇಳಿ ಹೇಳ್ಬೋದು. ಕಾರಣ, ನಾನು 2010 ರಾಜಸ್ಥಾನದಲ್ಲಿ ಇರತಕ್ಕಂತಹ ಆ ಹಲ್ದಿ ಘಾಟ್ ಅಂದರೆ ಮೊಘಲರು ಮತ್ತು ಮಹಾರಾಣ ಪ್ರತಾಪ್ ಸಿಂಗನ ನಡುವೆ ನಡೆದಂತಹ ಈ ಯುದ್ಧದ ಆ ಸನ್ನಿವೇಶ, ಅಲ್ಲಿ ಚೇತಕ್ ಅಂತಕ್ಕಂತಹ ಮಹಾರಾಣ ಪ್ರತಾಪ್ ಸಿಂಗನ ಕುದುರೆ ಸಾವನ್ನೊಪ್ಪಿದ ಸ್ಥಳ, ಅವುಗಳನ್ನೆಲ್ಲ ಏನಂದರೆ ಒಂದು ಬಾರಿ ನಾನು ಪ್ರವಾಸ ಮಾಡಿಕೊಂಡು ನೋಡಿಕೊಂಡು ಬಂದಿದ್ದೀನಿ. ಆ ಘಟನೆ ನನ್ನ ಸ್ಮೃತಿಯಲ್ಲಿ ಇಂದಿಗೂ ಕೂಡ ಏನಂದರೆ ಉಳಿದುಕೊಂಡಿದೆ. ಅದ್ಭುತವಾದಂತಹ ಪ್ರವಾಸ. ಹಾಗಾದರೆ ನೀವು ಕೈಗೊಳ್ತಕ್ಕಂತಹ ಪ್ರವಾಸ ಯಾವ ರೀತಿ ಇರಬೇಕು ಅಂತೇಳಿದ್ರೆ, ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳು, ಕೆಲವೊಂದಿಷ್ಟು ಮನರಂಜನಾ ಸ್ಥಳಗಳು, ಕೆಲವೊಂದಿಷ್ಟು ಟ್ರೆಕ್ಕಿಂಗ್ ಪರ್ವತವನ್ನು ಹತ್ತಕ್ಕಂತಹ ಸ್ಥಳಗಳು, ಕೆಲವೊಂದಿಷ್ಟು ಧಾರ್ಮಿಕ ಸ್ಥಳಗಳು, ಈ ರೀತಿ ಏನಂದರೆ ಅನೇಕ ರೀತಿಯ ಪ್ರವಾಸ ಉದ್ಯಮಗಳೇನು ಬರ್ತವೆ. ಆ ಪ್ರವಾಸೋದ್ಯಮದಲ್ಲಿ ಏನಂತೇಳಿದ್ರೆ ಒಂದು 4-5 ಸ್ಥಳಗಳೇನಂದರೆ ಬೇರೆ ಬೇರೆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಪ್ರವಾಸವನ್ನು ಮಾಡಿದರೆ ಅಂದರೆ ಆ ಪ್ರವಾಸ ಅದ್ಭುತವಾಗಿತ್ತು ಅಂತೇಳಿ ಹೇಳ್ಬೋದು. ಇಂತಹ ಪ್ರವಾಸ ಮಾಡಬೇಕಂತೇಳಿ ಅಂದರೆ ನೀವು ಆ ಸ್ಥಳದ ಬಗ್ಗೆ ಏನಂದರೆ ಮುಂಚಿತವಾಗಿ ಏನಂದರೆ ತಿಳಿದುಕೊಳ್ಳಬೇಕು. ಹಾಗಾದರೆ ಅಂತಹ ಒಂದು ಸ್ಥಳದ ಬಗ್ಗೆ ಇವತ್ತಿನ ದಿನ ಒಂದು ಪುಸ್ತಕವನ್ನು ಏನಂದರೆ ನಾನು ಪರಿಚಯ ಮಾಡ್ತಾ ಇದ್ದೇನೆ. ಈ ಸ್ಥಳ ಎಲ್ಲರಿಗೂ ಅಚ್ಚುಮೆಚ್ಚು. ಕರ್ನಾಟಕ, ಭಾರತ ಅಷ್ಟೇ ಅಲ್ಲದೆ ಜಗತ್ತಿನ ಅನೇಕ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಆ ವಿಶ್ವ ಪಾರಂಪರಿಕ ಸ್ಥಳ ಯಾವುದು ಅಂತೇಳಿದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಅದನ್ನು ನಾವು ಇವತ್ತು ಹಂಪಿ ಅಂತ ಕರಿತೀವಿ. ಹಂಪಿ ತೆರೆದ ವಸ್ತು ಸಂಗ್ರಹಾಲಯ ಅಂತ ಕೂಡ ನಾವು ಕರಿತೀವಿ. ಓಪನ್ ಮ್ಯೂಸಿಯಂ ಅಂತ ಕರಿತೀವಿ. ಕಾರಣ, ಅಲ್ಲಿ ಎಷ್ಟು ನೋಡಿದರೂ ಕೂಡ ಏನಂತೇಳಿದ್ರೆ ಇನ್ನೂ ಕೂಡ ಏನಂದ್ರೆ ಅನೇಕ ಸ್ಥಳಗಳು ಏನಂದ್ರೆ ಉಳಿದುಕೊಂಡು ಬಿಡ್ತವೆ. ಸಾಮಾನ್ಯವಾಗಿ ಅಲ್ಲಿ ಇಲಾಖೆಯವರು ಗುರುತಿಸಿದಂತಹ ಸ್ಥಳಗಳ ಲೆಕ್ಕಾಚಾರವನ್ನು ನೋಡೋದಾದರೆ ಸುಮಾರು 600 ಏನಂದ್ರೆ ಹೆಚ್ಚಿನ ಸ್ಥಳಗಳು ಆ ಒಂದು ಸ್ಥಳದಲ್ಲಿವೆ, ಹಂಪಿಯ ಸುತ್ತಮುತ್ತಲಿನ ಪ್ರದೇಶ ವ್ಯಾಪ್ತಿಯನ್ನು ಹಿಡಿದುಕೊಂಡು. ಸಾಮಾನ್ಯವಾಗಿ ಸ್ವಲ್ಪ ಸ್ಥಳಗಳನ್ನು ನಾವು ನೋಡ್ಕೊಳ್ಬೇಕಂತೇಳಿದ್ರೆ ಒಂದು 100 ಹೆಚ್ಚಿನ ಸ್ಥಳ ಇಂದಿಗೂ ಕೂಡ ಏನಂದ್ರೆ ಅತ್ಯಂತ ಸುಸ್ಥಿತಿಯಲ್ಲಿರ್ತಕ್ಕಂತಹ ಸ್ಥಳ. ಹಂಪಿ ಸುಮಾರು ನಾನು 2009 ಪ್ರತಿ ವರ್ಷ ಹಂಪಿಗೆ ಹೋಗ್ತಾ ಇದ್ದೀನಿ. ಪ್ರತಿ ಸಲ ಹೊಸ ಸ್ಥಳಗಳನ್ನು ಕೂಡ ಏನಂದ್ರೆ ನಾನು ನೋಡ್ತಾ ಇರ್ತೀನಿ. ಬಟ್ ಆದರೆ ಪ್ರತಿ ಸಲ ಹೋದಾಗಲೂ ಕೂಡ ಏನಂತೇಳಿದ್ರೆ ಹಂಪಿ ನಮಗೊಂದು ಏನೋ ಇನ್ನೂ ಹೊಸದಿದೆ, ಅಲ್ಲಿ ಇನ್ನೂ ಹೊಸ ಸ್ಥಳಗಳು ನಮಗೆ ಅರಿವಿಲ್ಲದೆ ನಮಗೆ ಗೊತ್ತಿರದೇ ಇರತಕ್ಕಂತಹ ಸ್ಥಳಗಳು ಅಲ್ಲಿವೆ. ಅಂದರೆ ಹಂಪಿ ಒಂದು ನಿಗೂಢ ಅಂತೇಳಿ ಹೇಳ್ಬೋದು. ಪ್ರತಿ ಸಲ ಹೋದಾಗಲೂ ಕೂಡ ಏನಂದರೆ ಒಂದು ಹೊಸ ವಿಚಾರಗಳು ಏನಂದರೆ ನಮಗೆ ತಿಳಿತಾ ಬರುತ್ತೆ. ಕಲೆ ವಾಸ್ತುಶಿಲ್ಪ ಆಗಿರ್ಬೋದು, ಅಲ್ಲಿ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಸೈನ್ಯದ ತರಬೇತಿಗಳನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಾಜರ ದರ್ಬಾರ್ ಆಗಿರ್ಬೋದು, ಮಹಾನವಮಿ ದಿಬ್ಬ ಅಥವಾ ನಮ್ಮ ಹಬ್ಬ ಹರಿದಿನಗಳಾಗಿರ್ಬೋದು, ಜನಸಾಮಾನ್ಯರ ಹಿಂದಿಂದ ಹಿಡಿದು ರಾಜರವರೆಗೆ
ಅವರು ಆಳಿದಂತಹ ವೈಭವದ ಒಂದು ಜೀವನ ಏನಿದೆ ಇಂದಿಗೂ ಕೂಡ ನಾವು ಆ ಅವಶೇಷಗಳಲ್ಲಿ ನೋಡ್ತಾ ಇದ್ದೇವೆ ಅಂತೇಳಿ ಅಂದರೆ ಆ ಸ್ಥಳದ ವೈಭವ, ಆ ಸ್ಥಳದ ಮಹಿಮೆ ಹೇಗಿರುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ತುಂಗಭದ್ರಾ ನದಿ ದಡದಲ್ಲಿರ್ತಕ್ಕಂತಹ ಈ ಸ್ಥಳ ಪ್ರತಿಯೊಬ್ಬರಿಗೂ ಒಂದು ರೋಚಕವಾದಂತಹ ಸ್ಥಳ. ಹೀಗಾಗಿ ಹಂಪಿಯ ಕುರಿತು ಅನೇಕ ಪುಸ್ತಕಗಳನ್ನು ಕೂಡ ಏನಂದರೆ ನಾವು ಓದಿದ್ದೀವಿ. ಆದರೂ ಕೂಡ ಸಾಮಾನ್ಯ ಜನರಿಗೆ ಜನರೂಢಿಯ ಭಾಷೆಯಲ್ಲಿ ಅತಿ ಸರಳವಾಗಿ ಅರ್ಥವಾಗುವಂತೆ ಏನು ಮಾಡಿದೆ ಅಂತೇಳಂದರೆ ಹಂಪಿಯ ಕುರಿತು ನಾನು ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಆ ಪುಸ್ತಕವೇ ನಮ್ಮ ಹೆಮ್ಮೆಯ ಹಂಪಿ ಅಂತ. ಹಂಪಿಯಲ್ಲಿ ಇರತಕ್ಕಂತಹ 92 ಸ್ಥಳಗಳ ಕುರಿತು ಏನಂದ್ರೆ ಒಂದು ಮಾಹಿತಿಯನ್ನು ಕೂಡ ಏನಂದ್ರೆ ಇದರಲ್ಲಿ ಒಳಗೊಂಡಿದೆ. ಹಾಗಾದರೆ ಆ 92 ಸ್ಥಳಗಳು ಯಾವುವು ಎಂಬುದರ ಕುರಿತು ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ತಾವು ಯಾವ ಯಾವ ಸ್ಥಳಗಳನ್ನು ನೋಡಿದ್ದೀರಿ ಅಥವಾ ಯಾವ ಸ್ಥಳಗಳನ್ನು ನೋಡಿಲ್ಲ ಎಂದು ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೊದಲನೇದಾಗಿ ನಾವು ವಿರೂಪಾಕ್ಷ ದೇವಾಲಯವನ್ನು ನೋಡ್ತೀವಿ. ಹೇಮಕೂಟ ಪರ್ವತ, ಮೂಲ ವಿರೂಪಾಕ್ಷ ದೇವಾಲಯ, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ವಿಷ್ಣುಪಾದ ಗುಡಿ, ಬಾಲಕೃಷ್ಣ ದೇವಾಲಯ, ಕೃಷ್ಣಾ ಬಜಾರ್, ಮಾತಂಗ ಪರ್ವತ, ಕಂಪಭೂಪ ಮಾರ್ಗ, ಚಕ್ರತೀರ್ಥ, ಕೋದಂಡರಾಮ ದೇವಾಲಯ, ಯಂತ್ರೋದ್ಧಾರಕ ಹನುಮಂತ, ಹಸ್ತಗಿರಿ ರಂಗನಾಥ ದೇವಾಲಯ, ವರಾಹ ದೇವಾಲಯ, ಅಚ್ಯುತರಾಯ ದೇವಾಲಯ, ಅಚ್ಯುತರಾಯ ಬಜಾರ್, ನರಸಿಂಹ ದೇವಾಲಯ, ಕೋಟಿಲಿಂಗ, ಸುಗ್ರೀವ ಗುಹೆ, ಶ್ರೀ ಲಕ್ಷ್ಮೀ ನರಸಿಂಹ, ಬಡವಿಲಿಂಗ, ಚಂಡಿಕೇಶ್ವರ ದೇವಾಲಯ, ವೀರಭದ್ರ ದೇವಾಲಯ, ಅಕ್ಕತಂಗಿ ಕಲ್ಲು, ಕೋಟೆ ಶಂಕರ ಬಾಗಿಲು, ಪ್ರಸನ್ನ ವಿರೂಪಾಕ್ಷ ದೇವಾಲಯ, ದಂಡನಾಯಕನ ಆವರಣ, ಟಂಕಶಾಲೆ, ವೀರಹರಿಹರನ ಅರಮನೆ, ಅಂತಪುರ ಆವರಣ, ರಾಣಿ ಅರಮನೆಯ ಅಧಿಷ್ಠಾನ, ಕಾವಲು ಗೋಪುರ, ಕಮಲ್ ಮಹಲ್, ಗಜಶಾಲೆ, ಕಾವಲುಗಾರರ ವಸತಿ ಗೃಹ, ಪಾರ್ಶ್ವನಾಥ ದೇವಾಲಯ, ಶೃಂಗಾರದ ಹೆಬ್ಬಾಗಿಲು, ಮಾಧವರಂಗ ದೇವಾಲಯ, ಹಜಾರರಾಮ ದೇವಾಲಯ, ಮಹಾನವಮಿ ದಿಬ್ಬ, ಕಲ್ಲಿನ ತೊಟ್ಟಿ, ಗುಹಾಂತರ ದೇವಾಲಯ, ಸರಸ್ವತಿ ದೇವಾಲಯ, ಅಷ್ಟಭುಜ ಸ್ನಾನಘಟ್ಟ, ಚಂದ್ರಶೇಖರ ದೇವಾಲಯ, ರಾಣಿಯರ ಸ್ನಾನಗೃಹ, ಭೋಜನಶಾಲೆ, ಅಷ್ಟಭುಜಾಕೃತಿ ನೀರಿನ ಮಂಟಪ, ಅನಂತಶಯನ ದೇವಾಲಯ, ಕೂಪರಾಮ ವಾಟಿಕೆ, ಮಲ್ಲಿಕಾರ್ಜುನ ದೇವಾಲಯ, ಕಮಲಾಪುರ ಕೆರೆ, ಕಮಲಾಪುರದಲ್ಲಿರ್ತಕ್ಕಂತಹ ವಸ್ತು ಸಂಗ್ರಹಾಲಯ, ಪಟ್ಟಾಭಿರಾಮ ದೇವಾಲಯ, ಗುಮ್ಮಟ ಮಹಾದ್ವಾರ, ಭೀಮನ ಹೆಬ್ಬಾಗಿಲು, ಗಾನಗಿತ್ತಿ ಜೈನ ದೇವಾಲಯ, ಮಾಲ್ಯವಂತ ರಘುನಾಥ ದೇವಾಲಯ, ತಳವಾರಘಟ್ಟದ್ವಾರ, ಗೆಜ್ಜಲ ಮಂಟಪ, ಕುದುರೆಗೊಂಬೆ ಮಂಟಪ, ಹಳೆ ಶಿವ ದೇವಾಲಯ, ವಿಠಲ ದೇವಾಲಯ, ವಿಠಲ ಬಜಾರ್, ಅರಸರ ತುಲಾಭಾರ, ಎರಡಂತಸ್ತಿನ ದ್ವಾರ ಮಂಟಪ, ಅನ್ನ ತಂಗಿ ಹೊಂಡ, ಪುರಂದರ ಮಂಟಪ, ವಾಲಿ ದಿಬ್ಬ, ನವಬೃಂದಾವನ, ಆನೆಗುಂದಿ, ಹೊನ್ನಗಸಿ, ರಂಗನಾಥ ದೇವಾಲಯ, ಗಗನ್ಮಹಲ್, 64 ಕಂಬಗಳ ಮಂಟಪ, ಚಿಂತಾಮಣಿ ಮಂಟಪ, ದುರ್ಗಾದೇವಿ ದೇವಾಲಯ, ವಾಲಿ ಗುಹೆ, ಗವಿ ರಂಗನಾಥ ದೇವಾಲಯ, ಪಂಪಾ ಸರೋವರ, ಶಬರಿ ಗುಹೆ, ಅಂಜನಾದ್ರಿ ಪರ್ವತ, ನೀರಿನ ಮೇಲ್ಕಾಲುವೆ, ಶಿಲಾಯುಗದ ವರ್ಣಚಿತ್ರಗಳು, ಋಷಮುಖ ಪರ್ವತ, ಸನಾಪುರ ಕೆರೆ, ಶ್ರೀ ಕ್ಷೇತ್ರ ಹುಲುಗಿ, ತುಂಗಭದ್ರಾ ಆಣೆಕಟ್ಟು, ಸಂಡೂರು ಕುಮಾರಸ್ವಾಮಿ ದೇವಸ್ಥಾನ, ದರೋಜಿ ಕರಡಿಧಾಮ. ಸುಮಾರು ಈ ಒಂದು 92 ಸ್ಥಳಗಳ ಕುರಿತು ಏನಂದರೆ ಅದ್ಭುತವಾಗಿ ಈ ಒಂದು ಸ್ಥಳಗಳ ಮಾಹಿತಿ ಮತ್ತು ಈ ಸ್ಥಳಗಳ ಕುರಿತು ಸಂಪೂರ್ಣವಾಗಿ ಏನಂದರೆ ಕಲರ್ಫುಲ್ ಆದಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ಏನಂದರೆ ನಾವು ಹಾಕಿದ್ದೀವಿ. ಈ ಪುಸ್ತಕವು ಏನಂದರೆ ಅದ್ಭುತವಾದಂಥ ಹಂಪಿಗೆ ನೀವು ಪ್ರವಾಸಕ್ಕೆ ಅಂತ ಹೋದರೆ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಆ ಪುಸ್ತಕದಲ್ಲಿ ಇರತಕ್ಕಂತಹ ಮಾಹಿತಿಗಳನ್ನು ಓದಿ
ತಿಳಿದುಕೊಂಡು ಆ ಒಂದು ಸ್ಥಳಕ್ಕೆ ಹೋದರೆ ಇನ್ನೂ ಕೂಡ ಏನಂದ್ರೆ ನನಗೆ ಗೊತ್ತಿಲ್ಲದ್ದು ಕೂಡ ಏನಂತ ಹೇಳಿದ್ರೆ ಇರ್ಬೋದು, ಅದು ನಿಮಗೆ ಏನಂದ್ರೆ ಆ ಒಂದು ಸ್ಥಳದಲ್ಲಿ ಏನಂದ್ರೆ ಗೋಚರಿಸ್ಬೋದು. ಹಂಪಿ ಪ್ರತಿಯೊಬ್ಬರಿಗೂ ಏನಂದ್ರೆ ಒಂದು ಹೊಸತನವನ್ನು ಕಲಿಸ್ತಾ ಇರತ್ತೆ, ಅದು ನನಗೂ ಕೂಡ ಹಾಗೆ ಅನಿಸಿದೆ. ಹೀಗಾಗಿ ಈ ಪುಸ್ತಕವೇನಾದರೂ ತಮಗೆ ಬೇಕಂತೇಳಿದ್ರೆ ಹಂಪಿಯಲ್ಲಿ ಯಾವುದೇ ಸ್ಥಳದಲ್ಲಿ ನೀವು ನಿಂತರೂ ಕೂಡ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರ ಹುಡುಗರು ಏನಂದ್ರೆ ಈ ಪುಸ್ತಕವನ್ನು ಮಾರಾಟ ಮಾಡ್ತಿರ್ತಾರೆ. ಇನ್ನೊಂದು ವಿಶೇಷವಾಗಿ ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿ ಇರತಕ್ಕಂತಹ ಒಂದು ಪುಸ್ತಕದ ಅಂಗಡಿ ಇದೆ, ಆ ಪುಸ್ತಕದ ಅಂಗಡಿಯಲ್ಲಿ ಕೂಡ ಏನಂದ್ರೆ ಈ ಪುಸ್ತಕ ಅಧಿಕೃತವಾಗಿ ಸಿಗತ್ತೆ. ಅಷ್ಟೇ ಅಲ್ಲದೆ ಈ ಕೆಳಗೆ ಕೊಟ್ಟಂತಹ ನಂಬರಿಗೆ ನೀವು ಕರೆ ಮಾಡಿದರೂ ಕೂಡ ಈ ಪುಸ್ತಕವನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಏನಂದ್ರೆ ನಾವು ಮಾಡಿದ್ದೀವಿ. ಇಂತಹ ಅದ್ಭುತವಾದಂತಹ ಪುಸ್ತಕ ತಮ್ಮೆಲ್ಲರಿಗೂ ಇರಲಿ ಅಂತಕ್ಕಂತಹ ದೃಷ್ಟಿಯಿಂದ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಅನಿಸಿಕೆ, ಅಭಿಪ್ರಾಯಗಳು ನನಗೆ ನಿರಂತರವಾಗಿ ತಿಳಿಸ್ತಾ ಇರಿ. ಕಾರಣ ನಾನು ಇನ್ನೂ ಕೂಡ ಹಲವಾರು ಪುಸ್ತಕಗಳನ್ನು ಬರಿತಾ ಇದ್ದೀನಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.